ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನನ್ನ ಕಂಡ್ರೆ ಆಗದೆ ಇರೋರಿ ಮನೆಯಲ್ಲಿ ತುಂಬಾ ಜನರಿದ್ದಾರೆ, ಅವರಲ್ಲಿ ಯಾರಾದ್ರೂ ಒಬ್ರು ನನ್ನ ಏಮರ್ಸಕ್ಕೆ ಅಂತಾನೆ ಈ ಪತ್ರ ಬರೆದಿರ್ಬೋದಾ? ಕರಡಿ ತರ ಮೀಸೆ ಬಿಟ್ಕೊಂಡಿರೋ ಈ ಚೆನ್ನಪ್ಪಂಗೆ ಅವತ್ತು ಅಖಿಲ ಆಕೆ ಹಿಂದೆ ನಿಂತ್ಕೊಳ್ಳೋದು ಬೇಡ ಅಂತ ಬೈದು ಜರ್ನಿ ಹಿಂದೆ ನಿಂತ್ಕೋ ಅಂತ ಹೇಳಿದ ಕೋಪಕ್ಕೆ ಈ ರೀತಿ ಸೇಡ್ ತಿಳಿಸ್ಕೊಳ್ತಾ ಇರ್ಬೋದಾ? ಹೌದೌದು, ಇದ್ರೂ ಇರ್ಬೋದು. ಛೇ, ಹಾಗೇನಾದ್ರೂ ಆಗಿದ್ರೆ ನಾನು ಇವನಿಗೆ ಉದ್ದು ಉಪ್ಪಿನಕಾಯಿ ಹಾಕ್ಬಿಡ್ತೀನಿ. ಯಾವುದಕ್ಕೂ ಒಂದ್ಸಲ ಪರೀಕ್ಷೆ ಮಾಡ್ಕೊಳ್ಳೋದು ಒಳ್ಳೇದು. ಇವನ್ ಕೈಯಲ್ಲಿ ಏನಾದ್ರೂ ಬರೆಸಿ ಇವನೇ ಬರೆದಿದ್ದ ಅಂತ ಕಂಡಿದ್ದೀನಿ. ಚನ್ನಪ್ಪ. ಹಾ ಮೇಡಮ್. ತಿಂಡಿ ಆಯ್ತಾ? ಬೆಳಿಗ್ಗೆ ತಿಂಡಿ ಆಯ್ತು, ಮಧ್ಯಾಹ್ನ ಊಟನೂ ಆಯ್ತು. ಓ ಹೌದಾ. ಚನ್ನಪ್ಪ, ನಿನಗೆ ಈ ಮನೆ ಅಡ್ರೆಸ್ ಗೊತ್ತಾ? ಓ ಗೊತ್ತು ಮೇಡಮ್. ಹಾ ಹಾ, ಹಾಗಾದ್ರೆ ಒಂದು ಕೆಲಸ ಮಾಡು, ತಗೋ ಇದರಲ್ಲಿ ಅಡ್ರೆಸ್ ಬರಿ. ಸರಿ ಮೇಡಮ್. ಕನ್ನಡದಲ್ಲೇ ಬರ್ತಿದ್ದಾನೆ? ಹಾ ಮೇಡಮ್, ನಾವು ನೀವು ಸೇಮ್ ದಿಕ್ಕಲ್ಲ ಇದೀವಿ. ಅಂದ್ರೆ ಮೇಡಮ್, ನಿಮ್ಗೆ ಇಂಗ್ಲಿಷ್ ಬರಲ್ಲ, ನಂಗೆ ಇಂಗ್ಲಿಷ್ ಬರಲ್ಲ, ಅದಕ್ಕೆ ಕನ್ನಡದಲ್ಲೇ ಬರ್ತೀನಿ ಮೇಡಮ್. ಓಹೋ, ಈ ಹೆಂಗಸಿಗೆ ಡೌಟ್ ಬಂದಿರೋ ಹಾಗಿದೆ. ಡೌಟ್ ಬಂದ್ರು ಈ ಲವ್ ಲೆಟರ್ನ ಬರ್ದಿರೋದು ನಾನೇ ಅನ್ನೋ ಸೀಕ್ರೆಟ್ ಮಾತ್ರ ಯಾರಿಗೂ ಗೊತ್ತಾಗಲ್ಲ. ಆಯ್ತಾಯ್ತು, ಎಷ್ಟ್ರಲ್ಲಿ ಇರ್ಬೇಕೋ ಅಷ್ಟ್ರಲ್ಲಿದ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು. ನಮ್ಮ ಯಾಕೆ ಹಿಂಗೆ ಕೇಳ್ತಾವಳೆ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.